ಅಥಣಿ ಪಟ್ಟಣದ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಅಥಣಿ ಶಾಖೆಯಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನ ಹಂದಿಗಳು ತಿನ್ನುತ್ತಿರುವುದು ಇದರಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಎಂದು ಸ್ಥಳೀಯರು ಆರೋಪ ಮಾಡಿದರು. ಅಥಣಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಶಾಖೆಯಲ್ಲಿ ಪಡಿತರಕ್ಕೆ ನೀಡಲಾದ ಅಕ್ಕಿ ಮೂಟೆಗಳನ್ನು ಕ್ರೋಢೀಕರಿಸಲಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಕ್ಕಿಯನ್ನು ಹಂದಿಗಳು ತಿಂದು ಚೀಲಗಳನ್ನು ಹರಿದು ಹೋಗುತ್ತಿದ್ರು. ಅಧಿಕಾರಿಗಳು ನೋಡಿದ್ರೂ ನೋಡದಂತೆ ಇರುವುದು ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಂದಿಗಳು ತಿಂದಿರುವ ಅಕ್ಕಿಯನ್ನು ಅಧಿಕಾರಿಗಳು ಇದೇ ಅಕ್ಕಿಯನ್ನು ಮತ್ತೆ ಕ್ರೋಢೀಕರಿಸಿ ಆಯಾ ಗ್ರಾಮಗಳಿಗೆ ಸರಬರಾಜು ಮಾಡುತ್ತಾರೆ. ಇದರಿಂದ ಪಡಿತರ ಫಲಾನುಭವಿಗಳು ಹಂದಿ ಎಂಜಲು ತಿನ್ನಬೇಕೆ? ಇದರಿಂದ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾದ್ರೆ ಯಾರು ಹೊಣೆ ಎಂದು ನ್ಯಾಯವಾದಿ ಬಾಹು ಸಾಹೇಬ್ ಕಾಂಬ್ಳೆ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡಿದ್ರು. ಮತ್ತು ಕಾಗವಾಡ ತಾಲೂಕಿನ ಇಡೀ ತಾಲೂಕಿಗೆ ಸರಬರಾಜು ಆಗ್ತಕ್ಕಂಥ ಸರ್ಕಾರಿ ಪಡಿತರ ಅಕ್ಕಿ ಮತ್ತು ಪಡಿತರ ಸಾಮಗ್ರಿಗಳ ಆಹಾರ ಸಾಮಗ್ರಿಗಳನ್ನು ಇಡ್ತಕ್ಕಂಥ ಏನು ಉಗ್ರಾಣ ಎ ಪಿ ಎಂ ಸಿಯಲ್ಲಿ ಇರ್ತಕ್ಕಂಥ ಉಗ್ರಾಣದಲ್ಲಿ ಇವತ್ತು ಅಲ್ಲಿರ್ತಕ್ಕಂಥ ಆಹಾರದಲ್ಲಿ ಹಂದಿಗಳು ತಿಂತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯದಿಂದಾಗಿ ಅಲ್ಲಿರ್ತಕ್ಕಂಥ ಜನಗಳಾಗಲಿ ಅಧಿಕಾರಿಗಳಾಗಲಿ ಸ್ವತಃ ಆ ಉಗ್ರಾಣದಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾ ಇರೋದು ಜನ ಬಡ ಜನರಿಗೆ ಸರ್ಕಾರ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪಡಿತರ ಅಕ್ಕಿಯನ್ನು ಹಂಚ್ತಾ ಇದೆ. ಆದರೆ ಇಲ್ಲಿನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಆಹಾರ ಸಾಮಗ್ರಿಗಳಲ್ಲಿ ಹಂದಿ ತಿಂತಾ ಇದ್ದಾವೆ, ಹೆಗ್ಗಣ ತಿಂದು ನಾಶ ಆಗ್ತಾ ಇರೋದು ಇದು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕಿನ ದಂಡಾಧಿಕಾರಿಗಳಾಗಲಿ ಅಥವಾ ಇಲ್ಲಿನ ಚುನಾಯಿತ ಪ್ರತಿನಿಧಿಗಳಾಗಲಿ ತಕ್ಷಣ ಇಂಥ ಒಂದು ನಿರ್ಲಕ್ಷ್ಯನ ವಹಿಸಿರ್ತಕ್ಕಂಥ ಅಧಿಕಾರಿಗಳನ್ನು ತಕ್ಷಣ ಅವ್ರನ್ನ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಂದರೆ ಅವರ ಮೇಲೆ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕಾಗ್ತದೆ. ಇನ್ನೋರ್ವ ರೈತ ಮುಖಂಡ ಮಹದೇವ್ ಮಡಿವಾಳ್ ಮಾತನಾಡಿ, ಅಥಣಿ ತಾಲೂಕಿನ ಆಹಾರ ಮತ್ತು ನಾಗರಿಕ ಇಲಾಖೆ ಅಧಿಕಾರಿಗಳ ಅಂಧ ದರ್ಬಾರ್ ಮಾಡುತ್ತಿದ್ದಾರೆ. ಜನರ ಆರೋಗ್ಯದ ಮೇಲೆ ಅವರಿಗೆ ಕಾಳಜಿ ಇಲ್ಲ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಬೇಕಾಬಿಟ್ಟಿಯಾಗಿ ನೋಡಿಕೊಳ್ಳುತ್ತಿದ್ದಾರೆ. ಇಂಥ ನಿರ್ಲಕ್ಷ್ಯ ಮಾಡುವ ಅಧಿಕಾರಿಗಳನ್ನು ತಕ್ಷಣವೇ ವಜಾ ಮಾಡುವಂತೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಉಮೇಶ್ ಕತ್ತಿ ಅವರಿಗೆ ಆಗ್ರಹಿಸಿದರು. ಸರ, ಇವತ್ತೇನಾಗೈತಪ್ಪ ಅಂದ್ರೆ ಅಥಣಿ ತಾಲೂಕಿನೊಳಗೆ ಅಲ್ಲಿ ಎ ಪಿ ಎಂ ಸಿ ಒಳಗೆ ಗೋಡಾವಣ್ಗಳದಾವೆ. ಇಡೀ ತಾಲೂಕಿನ ರೇಷನ್ ಅಕ್ಕಿ ಸ್ಟಾಕ್ ಮಾಡುವಂಥ ಗೋಡಾವಣ್ಗಳು. ಆ ಗೋಡಾವಣ್ಗಳದೊಳಗೆ ಏನಾಗೈತಿ ಅಂದ್ರೆ ಅಕ್ಕಿ ತಂದು ಸ್ಟಾಕ್ ಮಾಡ್ತಾರೋ ಅದಕ್ಕೆ ಅಲ್ಲಿ ದಾದಿಲ್ಲ, ದಿಕ್ಕಿಲ್ಲ. ಅಲ್ಲಿ ಏನಾಗೈತಪ್ಪ ಅಂದ್ರೆ ಹಂದಿಗಳು ತಿಂದು ಅದ್ರನ್ನ ಹಂದಿಗಳು ಬಂದು ತಿಂದು ಅಲ್ಲಿ ಎಲ್ಲ ಹೊಲಸು ಮಾಡಿ ಅದ್ರನ್ನ ಮತ್ತೆ ಗೊಳೆ ಮಾಡಿ ತುಂಬಿ ರೇಷನ್ ಪಾರ್ಸಲ್ ಮಾಡ್ತಾರೆ ಎಲ್ಲ ನಮ್ಮ ತಾಲೂಕಿನ ಜನರಿಗೆ. ಅದು ನಮ್ಮ ಜನರಿಗೆ ಹೋಗಿ ಅನ್ನದಾನ ಐತಿ. ಅದನ್ನು ಆ ಥರ ಆಗಬಾರ್ದಂಗೆ ಕಂದಾಯ ಇಲಾಖೆ ತಹಸೀಲ್ದಾರ್ ಅವರು ಮತ್ತು ಆ ತಾಲೂಕಿನ ರೇಷನ್ ಇಲಾಖೆ ಅಧಿಕಾರಿ ಎಚ್ಚೆತ್ತುಕೊಂಡು ನಾಳಿಂದ ತಕ್ಷಣ ಎಚ್ಚೆತ್ತುಕೊಂಡು ಆ ರೇಷನ್ ಗೋಡಾವಣಗಳನ್ನ ಸ್ವಚ್ಛತೆ ಕಾಪಾಡಬೇಕು ಮತ್ತು ಹಂದಿ ಅಂಥ ಹೊಲಸ ಆಗುವಂಥ ಅಕ್ಕಿ ಚೀಲಗಳು ಹರಿತಿಂದ ಎಲ್ಲ ಇದನ್ನಾಗತ್ತವೆ ಅದನ್ನೆಲ್ಲ ಕಟ್ಟುನಿಟ್ಟಾಗಿ ಇದನ್ನು ಮಾಡಬೇಕು. ಪಚ್ಚಿ ಮಾಡಿ ಸ್ವಚ್ಛ ಮಾಡಿ ಅದನ್ನು ಕಟ್ಟುನಿಟ್ಟಾಗಿ ಮಾಡಿ ಈ ಜನರಿಗೆ ಅಕ್ಕಿ ಕಳಿಸ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನಮಾನದೊಳಗೆ ಆ ಎ ಪಿ ಎಂ ಸಿ ಆಫೀಸ್ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಉಮೇಶ್ ಕತ್ತಿಯವರು ಜಿಲ್ಲೆಯಲ್ಲಿ ಹಂದಿ ತಿಂದಿರುವ ಅನ್ನಭಾಗ್ಯ ಯೋಜನೆ ಅಕ್ಕಿಯನ್ನು ಪಡಿತರ ಚೀಟಿದಾರರ ಫಲಾನುಭವಿಗಳಿಗೆ ಸರಬರಾಜು ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಅಥಣಿ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ಹನುಮಂತ್ ಮೆಸ್ಸಿ, ಭಾರತ್ ವೈಭವ್ ನ್ಯೂಸ್, ಚಿಕ್ಕೋಡಿ. ವಾಚಿಂಗ್, ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.